24 ಕನ್ನಡ ನ್ಯೂಸ್ ಗೆ ಸ್ವಾಗತ. ಮನೆ ಮಗನಿಗೆ ಮತ ನೀಡಿ ಅಂತ ಕೇಳ್ತಾ ಇದ್ದೇವೆ, ಬೆಳಗಾವಿ ಮಕ್ಕಳ ಕೈ ಬಲ ಬಳಸಿ ಅಂತ ಎಲ್ಲ ಕಡೆ ಕೇಳ್ತಾ ಇದ್ದೇವೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ನಗರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್, ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಜೇಬೇರಿ ಬಾರಿಸಲು ಆಶೀರ್ವಾದ ಮಾಡುವಂತೆ ಕೇಳಿಕೊಳ್ತಾ ಇದ್ದೇವೆ. ಬಿಜೆಪಿ ವಿರುದ್ಧ ಲೋಕಲ್ ಅಸ್ತ್ರ ಎನ್ನುವುದಕ್ಕಿಂತ ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ. ನಮ್ಮ ನೆಲ ಜಿಲ್ಲ ಹೋರಾಟ ಮಾಡಬೇಕಾಗುತ್ತೆ, ಅಭಿವೃದ್ಧಿ ಪರ ಚಿಂತನೆ ಮಾಡಬೇಕಾಗುತ್ತೆ. ಬೆಳಗಾವಿಗೆ ಕೊಟ್ಟಂತಹ ಕೊಡುಗೆ ಬಗ್ಗೆ ಕೇಳ್ತಾ ಇದ್ದೇವೆ ಎಂದರು. ನಮ್ಮ ಭವಿಷ್ಯ ತ್ಯಾಗ ಮಾಡಿ ಮಕ್ಕಳು ಚುನಾವಣೆಗೆ ನಿಂತಿದ್ದಾರೆ ಎಂಬ ಸತೀಶ್ ಜಾರಕಿಹೊಳಿ ಮಾತಿಗೆ ಇದು 100ಕ್ಕೆ 100 ಸತ್ಯ. ಈ ವೃತ್ತಿ ನಮಗೂ ಕೂಡ ಬಹಳ ಕಷ್ಟವಾಗುತ್ತೆ. ಮಳೆ ಚಳಿ ಇರಲಿ, ಮನೆಯಲ್ಲಿ ಸುಖ ದುಃಖದ ಸಂದರ್ಭವೇ ಇರಲಿ, ನಮ್ಮ ವೃತ್ತಿ ಪಾಲನೆ ಮಾಡಬೇಕು. ಎಲ್ಲರಿಗೂ ರಾಜಕಾರಣ ಅಂದ್ರೆ ಸುರಿದ ಬಾಳೆಹಣ್ಣು ಅಂತ ಅಂದುಕೊಳ್ತಾರೆ, ಆದ್ರೆ ನಮ್ಮ ಕಷ್ಟ ನಮಗೆ ಗೊತ್ತು. ನನಗೆ ಒಬ್ಬನೇ ಮಗ ಸತೀಶ್ ಅಣ್ಣನವರು ಅವರ ಮಗಳನ್ನ ಒಳ್ಳೆಯ ಹುಡುಗನಿಗೆ ಮದುವೆ ಮಾಡಿಕೊಟ್ಟು ನೆಮ್ಮದಿಯಿಂದ ಇರುವಂತೆ ಮಾಡಬಹುದಿತ್ತು. ಹಗಲು ರಾತ್ರಿ ಎನ್ನದೆ ಜನರ ಕಷ್ಟ ಕಾರ್ಪಣ್ಯಗಳನ್ನ ಕೇಳಬೇಕಾಗುತ್ತೆ. ಇನ್ನು ನಮ್ಮ ಮಕ್ಕಳು ವಿದೇಶದಲ್ಲಿ ಇರಬಹುದಾಗಿತ್ತು, ಇಲ್ಲವೇ 6 ತಿಂಗಳಿಗೊಮ್ಮೆ ವಿದೇಶಕ್ಕೆ ಪ್ರವಾಸಕ್ಕೆ ಹೋಗಬಹುದಾಗಿತ್ತು, ಆದ್ರೆ ಅದೆಲ್ಲವನ್ನ ತ್ಯಾಗ ಮಾಡಿ ನಮ್ಮಂತೆ ರಾಜಕಾರಣಕ್ಕೆ ಬಂದಿದ್ದಾರೆ ಎಂದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿನೇ ಅಲ್ಲ ಎಂಬ ಮಾಜಿ ಸಚಿವ ನಿರಾಣಿ ಹೇಳಿಕೆಗೆ, ನನ್ನ ಮೈಯಲ್ಲಿ ರಾಣಿ ಚೆನ್ನಮ್ಮನ ರಕ್ತ ಹರಿತಾ ಇದೆ, ನನ್ನ ಮಗನ ದೇಹದಲ್ಲಿ ಪಂಚಮಸಾಲಿ ರಕ್ತವಿದೆ, ಬಸವಣ್ಣನವರ ತತ್ವದಲ್ಲಿ ನಡೀತಾ ಇದ್ದೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಒಪ್ಪಿಕೊಂಡವರು, ನನ್ನ ಬಗ್ಗೆ ಈ ರೀತಿ ಮಾತನಾಡುವವರು ಬುದ್ಧಿ ಭ್ರಮಣೆಯಾಗಿದೆ. ಪಂಚಮಸಾಲಿ ಹೋರಾಟದಲ್ಲಿ ನಾನು ಮತ್ತು ನನ್ನ ಮತ್ತು ನನ್ನ ತಮ್ಮ ಮತ್ತು ಮಗ ಮುಂಚೂಣಿಯಲ್ಲಿ ಇದ್ದು ಹೋರಾಟ ಮಾಡಿದ್ದು ನಿರಾಣಿ ಅವರಿಗೆ ಗೊತ್ತಿಲ್ವಾ? ಹಾಗಾಗಿ ನಿರಾಣಿ ಅಣ್ಣನವರಿಗೆ ಯಾಕೂ ನಿರಾಸೆ ಆಗ್ತಾ ಇದೆ ಎಂದರು. ಸಣ್ಣ ವಯಸ್ಸಿನ ಅಭ್ಯರ್ಥಿ ಅಂತ ಬಿಜೆಪಿ ಟಿಕೆಟ್ ವಿಚಾರಕ್ಕೆ ಪ್ರತಿಕ್ರಿಯಿಸಿ, 16ನೇ ವಯಸ್ಸಿನಲ್ಲಿ ಗಡಿ ಕಾಯಲು ಯುವಕರು ಸಂದರ್ಶನ ಕೊಡ್ತಾರೆ, ಈ ದೇಶ ಕಾಯಲು ಸುಭದ್ರತೆ ಕೊಡಲು ಸೈನಿಕರನ್ನ ತೆಗೆದುಕೊಳ್ತೀವಿ, 18 ವಯಸ್ಸಿಗೆ ಮತದಾನದ ಹಕ್ಕು ಸಿಗುತ್ತೆ, 29ನೇ ವರ್ಷಕ್ಕೆ ಯಾರಾದರೂ ಚಿಕ್ಕವರು ಅಂದ್ರೆ ನಗ್ತಾರೆ, ಜನ ಬಹಳಷ್ಟು ಬುದ್ಧಿವಂತರಿದ್ದು ಉತ್ತರ ಕೊಡ್ತಾರೆ, ಮುಂಬರುವ ದಿನದಲ್ಲಿ ಹೊರಗಿನವರ ಎಫೆಕ್ಟ್ ಕಾಣುತ್ತೆ, ಇದನ್ನ ನಾವು ಹೇಳ್ತಿಲ್ಲ, ಅವರ ಪಕ್ಷದವರೇ ವಿರೋಧ ಮಾಡ್ತಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮಗನಿಗೆ ಮನೆ ಹಾಕಿ ಬೆಳಗಾವಿ ಮಗನಿಗೆ, ಬೆಳಗಾವಿ ಮಗನ ಕೈ ಬಲಪಡಿಸಿ, ಬೆಳಗಾವಿ ಮಕ್ಕಳ ಕೈ ಬಲಪಡಿಸಿ ಅಂತ ಹೇಳ್ತಾ ಇದ್ದೆ. ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಗೆ, ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ಗೆ ಜಯಭೇರಿ ಬಾರಿಸಲಿಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾರೆ. ಬಿಜೆಪಿ ವಿರುದ್ಧ ಮೊದಲ ಅಸ್ತ್ರ ಇದು ಲೋಕಲ್ ಅಸ್ತ್ರ ಬಿಜೆಪಿ ವಿರುದ್ಧ ಅಸ್ತ್ರ ಅನ್ನೋದ್ಕಿಂತ ನಮ್ಮ ಬೆಳಗಾವಿ ಸ್ವಾಭಿಮಾನದ ಪ್ರಶ್ನೆ. ನಾನು ಅಸ್ತ್ರಕ್ಕಿಂತ ಇದು ಸ್ವಾಭಿಮಾನದ ಪ್ರಶ್ನೆ. ನಮ್ಮ ನೆಲ ಜಲ ನಾವು ಹೋರಾಟ ಮಾಡ್ಬೇಕಾಗುತ್ತೆ, ಅಭಿವೃದ್ಧಿ ಪರವಾದ ಚಿಂತನೆ ಆಗ್ಬೇಕಾಗುತ್ತೆ. ನಮ್ಮ ಬೆಳಗಾವಿಗೆ ಕೊಟ್ಟಂತ ಕೊಡುಗೆ ಬಗ್ಗೆ ಖಂಡಿತವಾಗಿ ಅದು 100ಕ್ಕೆ 100 ಸತ್ಯ. ತಾವು ಕೂಡ ಮಾತಾಡಿದ ನನ್ನ ಸಹೋದರರು, ಈ ವೃತ್ತಿ ನಮಗೂ ಕೂಡ ಬಹಳ ಕಷ್ಟ. ಮಳೆ ಇರ್ಲಿ ಚಳಿ ಇರ್ಲಿ ಇದಿರ್ಲಿ, ತಮ್ಮ ಮನೆಯಲ್ಲಿ ಏನೇ ಒಂದು ಏನು ದುಃಖದ ಸಂದರ್ಭ ಇರಲಿ, ದುಃಖದ ವಾತಾವರಣ ಇರಲಿ, ನಮ್ಮ ವೃತ್ತಿಗೆ ತಾವು ಧರ್ಮಕ್ಕೆ ಪಾಲನೆ ಮಾಡೋ ಹಾಗೆ ಎಲ್ಲರಿಗೂ ಪಾಲಿಟಿಕ್ಸ್ ಅಂತಂದ್ರೆ ಸುಳಿದು ಬಾಳೆಹಣ್ಣು ಅಂತ ಆ ರೀತಿ ಇರುತ್ತೆ. ಇಲ್ಲ, ನಮ್ಮ ಕಷ್ಟ ನಮಗೆ ಗೊತ್ತು. ಬೆಳಗ್ಗೆಯಿಂದ ರಾತ್ರಿ 12 ಗಂಟೆವರೆಗೂ ಜನರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ಬೋದು. ಇವತ್ತು ನನಗೆ ಒಬ್ಬನೇ ಮಗ, ಅಣ್ಣನವರಂತೂ ಮಗಳನ್ನ ಒಳ್ಳೆ ರೀತಿಯಾಗಿ ಮದುವೆ ಮಾಡಿಕೊಟ್ಟು ಅವಳಿಗೆ ಬಿಸ್ನೆಸ್ ಅನ್ನ ಮಾಡಿಸ್ಬೇಕು ಅಂತ, ಪೀಸ್ಫುಲ್ ಆಗಿರ್ಲಿ ಅವ್ರ ಮೈಂಡು ಅಂತ. ಯಾಕಂದ್ರೆ ಇನ್ ಬೆಳಗಾದ್ರೆ ನಾವು ಸಮಾಜ ಸೇವೆ ಜನಸೇವೆ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನ ಜನ ಹೇಳ್ತಾರೆ. ಸೊ ಜೀವನ ಪೂರ್ತಿ ನಮ್ದು ಅದೇ ಇದೆ, ಬಟ್ ನಾವು ಇಟ್ಸ್ ಅವರ್ ಚೂಸನ್ ಪಾತ್. ನಾವು ಇದನ್ನ ಬೇಡಿ ಬಯಸಿ ನಾವು ಪೊಲಿಟಿಕ್ಸ್ ಬಂದಿದ್ದೀವಿ. ನಮ್ಮ ಮಕ್ಕಳು ಫಾರಿನ್ ಅಲ್ಲಿ ಕರೆದು ಫಾರಿನ್ ಅಲ್ಲಿ ಸೆಟ್ಲ್ ಆಗ್ಬೋದಾಗಿತ್ತು, 6 ತಿಂಗಳಿಗೊಮ್ಮೆ ಫಾರಿನ್ ಟ್ರಿಪ್ ಹೋಗ್ಬೋದಾಗಿತ್ತು. ಆದ್ರೆ ನಮ್ಮ ಮಕ್ಕಳು ನಮ್ಮ ದಾರಿಯಲ್ಲೇ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅಣ್ಣನವ್ರು ಹೇಳಿದಾಗೆ ಬಹಳಷ್ಟು ಸಕ್ರಿಫೈಸ್ ಅನ್ನ ನಾವು ಮಾಡ್ತೀವಿ, ಚಿಕ್ಕವರಿದ್ದಾರೆ ಅಂತಂದ್ರೆ 16ನೇ ವಯಸ್ಸಿಗೆ ಇಂಟರ್ವ್ಯೂ ಮಾಡಿ ಈ ದೇಶವನ್ನ ಕಾಯ್ಲಿಕ್ಕೆ ನಾವು ಸೈನಿಕರನ್ನ ತಗೊಳ್ತೀವಿ, ದೇಶವನ್ನ ಕಾಯ್ಲಿಕ್ಕೆ ಸಂರಕ್ಷಣೆ ಮಾಡ್ಲಿಕ್ಕೆ. ನನ್ನ ಮಗನಿಗೆ 29 ವಯಸ್ಸು, ಪ್ರಿಯಾಂಕಾಗ್ನು ಕೂಡ 26-27 ವಯಸ್ಸು. ಸೊ ದೇಶದ ಗಡಿಯನ್ನ ಕಾಯ್ಲಿಕ್ಕೆ ಸುಭದ್ರತೆಯನ್ನ ಕೊಡ್ಲಿಕ್ಕೆ ನಾವು ಸೈನಿಕರನ್ನ ಆರಿಸ್ತೀವಿ. 18ನೇ ವಯಸ್ಸಿಗೆ ನಾವು ಮತದಾರರ ಹಕ್ಕನ್ನ ಕೊಡ್ತೀವಿ, ದೇಶದ ಭವಿಷ್ಯವನ್ನ ಕಟ್ಟಿ ಅಂತ. 29ನೇ ವಯಸ್ಸಿಗೆ ಯಾರಾದ್ರೂ ಚಿಕ್ಕವನಾಗಿದ್ದಾನೆ ಅಂತಂದ್ರೆ ಯಾರ ನಂಬಕ್ ಆಗುತ್ತಾ? ಚಿಕ್ಕವರ್ನಾಗಿ ವಿಚಾರ, ಯಾಕಂದ್ರೆ ಜನ ಬಹಳಷ್ಟು ಬುದ್ಧಿವಂತ ಇದ್ದಾರೆ. ಸಾಕಷ್ಟು
ಖಂಡಿತವಾಗ್ಲೂ ಕಾಡುತ್ತೆ ಮುಂಬರುವಂತದಿಂದಲೇ. ಇದನ್ನ ನಾವ್ಯಾರು ಹೇಳ್ತಾ ಇಲ್ಲ, ಅವರ ಸ್ವಂತ ಪಕ್ಷದವರು ಅಣ್ಣನವರು ಹೇಳ್ದಾಗೆ ಪಕ್ಷದವರು ಹೇಳ್ತಾ ಇದ್ದಾರೆ. ಅದು ಸಾಮಾನ್ಯ ಜನ ಇವತ್ತು ಮಾತನಾಡ್ತಾ ಇದ್ದಾರೆ, ಸಾಮಾನ್ಯ ಜನ ಮಾತನಾಡ್ತಾರೆ. ಅವರು ಮುಖ್ಯಮಂತ್ರಿ ಇದ್ದಾಗ ಬಹಳಷ್ಟು ಯೋಜನೆಗಳು ಬೆಳಗಾವಿ ಬರಲಿ ಅಂತ ಆಶಿಸಿದ್ರು, ಆರೋಪ ಮಾಡಿರುವಂತದ್ದು. ಅಷ್ಟು ಯೋಜನೆಗಳೇ ಬರಲಿಲ್ಲ, ಈಗ ಏನಂತ ವಾಪಸ್ ಬೆಳಗಾವಿ ಬರ್ತಾ ಇದ್ದಾರೆ. ಅಂಗಡಿಯವರ ಅಂಗಡಿಯನ್ನ ಬಂದ್ ಮಾಡಿ ಶಟರ್ ಅವರು ಬರ್ತಾ ಇದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಪಂಚಮಕಾಲಿನ ಅಲ್ಲ ಅನ್ನುವಂಥದ್ದನ್ನು ಕೆಲವೊಂದಿಷ್ಟು ಜನ ಬಿಂಬಿಸ್ತಾರೆ. ಅದಕ್ಕೆ ಬಳಸ್ತಾನಂತ ಶ್ರೀಗಳು ಕೂಡ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಹೇಳೋರು ನಮ್ಮ ಮನೆ ಹೆಣ್ಮಗಳು ಅಂತ. ಸೊ ನೀವೇ ಅವರು ಏನಂತಂದ್ರೆ ಮೊದಲು ಸ್ಪಷ್ಟಪಡಿಸ್ಲಿಕ್ಕೆ ಬಯಸಿದರೆ, ನನ್ನ ಮೈಯಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮನಳ ರಕ್ತ ಹರಿತಾ ಇದೆ. ನನ್ನ ಮಗನ ಮೈಯಲ್ಲಿ ಬಹಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸಿದ್ರೆ ಪಂಚಸಾಲಿ ರಕ್ತ. ಆದ್ರೆ ನಾವು ಬಸವಣ್ಣನವರ ತತ್ವವನ್ನ ನಂಬಿದಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನ ಅವರ ಸಂವಿಧಾನವನ್ನ ಒಪ್ಕೊಂಡಂತವ್ರು, ಬಸವಣ್ಣ ಹೇಳದ ಹಾಗೆ ನಡ್ಕೊಳ್ಳುವಂತವ್ರು. ಯಾರು ಈ ರೀತಿ ಮಾತನಾಡ್ತಾ ಇದಾರೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಎಲ್ಲಿ ಬುದ್ಧಿ ನಿರಾಣಿ ಅಣ್ಣನ ಅವ್ರಿಗೆ ಗೊತ್ತಿಲ್ಲ. ಪಂಚಮಸಾಲಿ ಹೋರಾಟದಲ್ಲಿ ನಾನು ನನ್ನ ಮಗ ಎಷ್ಟು ಮುಂಚೂಣಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದೀವಿ. 2A ಮೀಸಲಾತಿಗೆ ನನ್ನ ತಮ್ಮ ಸಂಪೂರ್ಣ ಕುಟುಂಬ ನಿಂತ್ಕೊಂಡು ನಾವು ಆ ಒಂದು 2A ಮೀಸಲಾತಿಗೆ ಹೋರಾಟವನ್ನ ಮಾಡಿದೀವಿ. ಬಹುಶಃ ನಿರಾಣಿ ಅಣ್ಣನವ್ರಿಗೆ ಎಲ್ಲೋ ನಿರಾಶೆ ಆಗ್ತಾ ಇದೆ ಅಂತ ಅನಿಸ್ತದೆ, ನಿರಾಶೆ ಆಗ್ತಾ ಇದೆ ಅಂತ ಹೇಳ್ತಾರೆ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.